ಅಯೋಧ್ಯೆಯ ಸಮೀಪದಲ್ಲಿರ್ತಕ್ಕಂಥ ಕುಂಡದ ಬಳಿ ಸೂರ್ಯ ದೇವಸ್ಥಾನವೊಂದನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ಸೂರ್ಯ ದೇವಸ್ಥಾನದ ಮಹತ್ವ ಬಹಳ ವಿಶೇಷವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ನೀವು ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು ಸೂರ್ಯಕುಂಡದ ಬಳಿ ಇರತಕ್ಕಂಥ ಸೂರ್ಯ ದೇವಾಲಯ ಇಲ್ಲಿ ಯಾಕೆ ಈ ಒಂದು ಸೂರ್ಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದು ಅಂತ ಅಂದ್ರೆ ರಾಮ ವನವಾಸವನ್ನ ಮುಗಿಸಿಕೊಂಡು ಅಯೋಧ್ಯೆಗೆ ಬಂದಾಗ ಪಟ್ಟಾಭಿಷೇಕಕ್ಕಂತ ಅಯೋಧ್ಯೆ ಸಕಲ ರೀತಿಯಲ್ಲಿ ಸಜ್ಜುಗೊಂಡಿತ್ತು ಬಹಳ ಅಲಂಕೃತಗೊಂಡಿತ್ತು ಅಂತ ಒಂದು ಸಂದರ್ಭದಲ್ಲಿ ದೇವಾನು ದೇವತೆಗಳು ಕೂಡ ದರೆಗೆ ಇಳಿದು ಬಂದಿದ್ರು ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೇ ಸಮಯದಲ್ಲಿ ಈ ಒಂದು ರಾಮನ ಪಟ್ಟಾಭಿಷೇಕಕ್ಕಾಗಿನೇ ಸೂರ್ಯದೇವನು ಕೂಡ ಅಯೋಧ್ಯೆಗೆ ಬಂದಿದ್ದ ನಾಲ್ಕು ದಿನಗಳ ಕಾಲ ಇಲ್ಲಿ ತಂಗಿದ್ದ ಅನ್ನೋ ಒಂದು ಉಲ್ಲೇಖ ಪುರಾಣದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿನೇ ಶ್ರೀರಾಮನು ಸೂರ್ಯ ವಂಶಸ್ಥ ಹಾಗೇನೆ ಸೂರ್ಯ ದರೆಗೆ ಇಳಿದು ಬಂದಿರೋ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ಹೇಳಿ ಇಲ್ಲಿ ಅದಾದ ಬಳಿಕ ಸೂರ್ಯನ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ ಸೊ ಸೂರ್ಯ ಕುಂಡ ಕೂಡ ಇದರ ಪಕ್ಕದಲ್ಲೇ ಇರತಕ್ಕಂಥದ್ದು ಈಗಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಸೂರ್ಯ ಕುಂಡದಲ್ಲಿ ಮಿಂದು ಈ ಒಂದು ಸೂರ್ಯ ದೇವನ ದರ್ಶನವನ್ನ ಪಡೆದು ಹಿಂದಾಗ್ತಾರೆ ಕ್ಯಾಮ್ರಾ ಪರ್ಸನ್ ಸರ್ಕಾರ್ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್ ವಿಸ್ತಾರ ನ್ಯೂಸ್ ಅಯೋಧ್ಯದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ